ಮೂಡ ಹಗರಣದಲ್ಲಿ ಕೊನೆಗೂ ಎಫ್ಐಆರ್ ದಾಖಲಾಗಿದೆ. ಸಿದ್ದರಾಮಯ್ಯನವರ ರಾಜಕೀಯ ಜೀವನದ ಸುದೀರ್ಘ 4 ದಶಕಗಳ ರಾಜಕೀಯ ಜೀವನದ ಮೊಟ್ಟ ಮೊದಲ ಎಫ್ಐಆರ್ ದಾಖಲಾಗಿದೆ. ಕೋರ್ಟ್ ಆದೇಶದ 2 ದಿನದ ಬಳಿಕ ಎಫ್ಐಆರ್ ದಾಖಲಾಗಿರೋದು. ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ, ಆರೋಪಿ ಸಂಖ್ಯೆ 1, ಆರೋಪಿ ಮೊದಲ ಆರೋಪಿ ಅವರ ಪತ್ನಿ ಪಾರ್ವತಿ ಪ್ರಕರಣದ 2, ಎರಡನೇ ಆರೋಪಿ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಈ ಪ್ರಕರಣದ 3ನೇ ಆರೋಪಿ A3. ಸೈಟ್ ಯಾರು ಸೇಲ್ ಮಾಡಿದ್ರು ಮಾರಿದ್ರು ಅಂತ ಹೇಳ್ತಾರೋ ಅವರು ದೇವರಾಜು A4. ಅವರ 4 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಧಿಕೃತವಾಗಿ ಲೋಕ ಪೊಲೀಸರು ತನಿಖೆಯನ್ನು ನಡೆಸ್ತಾರೆ. ಕೇಸ್ ಸಂಬಂಧ ಈಗಾಗಲೇ ಎಸ್ಪಿ TJ ಉದೇಶ್ ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ. ಇದು ಸಿದ್ದರಾಮಯ್ಯನವರ ರಾಜಕೀಯ ಜೀವನದ ಮೊಟ್ಟ ಮೊದಲ ಎಫ್ಐಆರ್. ಪ್ರಕರಣಗಳು ಮೆರಿಟ್ ಆಫ್ ದ ಕೇಸ್ ವಾಟ್ ಎವರ್ ಅದು ಯಾವುದೇ ಇದ್ರೂ ಸಿದ್ದರಾಮಯ್ಯನವರ ಸುದೀರ್ಘ 4 ದಶಕಗಳ ರಾಜಕಾರಣದ ಮೊಟ್ಟ ಮೊದಲ ಎಫ್ಐಆರ್ ಇದು. ಸಿದ್ದರಾಮಯ್ಯನವರು ಇಷ್ಟರವರೆಗೆ ಕಳಂಕರಹಿತ ರಾಜಕಾರಣಿ ಅಂದರೆ ಅಲಿಗೇಷನ್ಗಳು ಆರೋಪಗಳು ಬೇರೆ ಬೇರೆ ರೀತಿಯಲ್ಲಿ ಅವ್ರ ಮೇಲೆ ಇದ್ರೂ ಕೂಡ FIR ಅನ್ನೋದು ದಾಖಲಾಗಿರಲಿಲ್ಲ. ದಾಖಲೆಗಳನ್ನು ಕೊಡೋದಕ್ಕೆ ಯಾರಿಗೂ ಸಾಧ್ಯ ಆಗಿರಲಿಲ್ಲ. ಈ ಹಿಂದೆ ಹಲವು ಆರೋಪಗಳು ಬಂದಾಗಲೂ ಕೂಡ ಅದೆಲ್ಲವೂ ಪೊಲಿಟಿಕಲ್ ಆರೋಪಗಳು ಅಂತ ಗುರುತಿಸ್ಕೊಂಡಿದ್ವು. ಆದರೆ ಈ ಬಾರಿ ಬಹಳ ದೊಡ್ಡ ಆರೋಪ ಸಿದ್ದರಾಮಯ್ಯನವ್ರ ಮೇಲೆ ಕೇಳಿಬಂದಿದೆ. ಪತ್ನಿ ಪಾರ್ವತಿಗೆ ತಮ್ಮ ಪ್ರಭಾವವನ್ನು ಬಳಸಿ ಮೈಸೂರಿನ ಮೂಡಾದಿಂದ 14 ಸೈಟ್ಗಳನ್ನು ಬದಲಿ ನಿವೇಶನಗಳ ರೂಪದಲ್ಲಿ ಕೊಡಿಸಿದ್ರು ಅನ್ನುವಂಥ ಆರೋಪ ಸಿದ್ದರಾಮಯ್ಯನವರಿಗೀಗ FIR ದಾಖಲಾಗುವವರೆಗೆ ಸಂಕಷ್ಟ ತಂದಿಟ್ಟಿದೆ. ಮೊಟ್ಟ ಮೊದಲ ಬಾರಿಗೆ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯ ಅದು ಮುಖ್ಯಮಂತ್ರಿಯಾಗಿ ರಾಜೀನಾಮೆ ಕೊಡುವ ಪ್ರಸಂಗಕ್ಕೆ ಸನ್ನಿಹಿತ ಆಗುವಂತೆ ಈ FIR ಮಾಡಿದೆ.